ಇದೆಷ್ಟಿದೆ ಪ್ರೈಸ್ ಯಾವುದು ಇದು ಮುಂದೆ ಇರೋದು 6.5 ಲಕ್ಷ 6.5 ಲಕ್ಷ ನೇತ್ರ ನೋಡಿ ಈ ಒಂದು ಜೊತೆ 6.5 ಲಕ್ಷ ಫ್ರೆಂಡ್ಸ್ ಇಲ್ಲಿ ಹಳ್ಳಿಕಾರ ಹಸುಗಳೇ ಮೈನ್ ಅಟ್ರಾಕ್ಷನ್ ಇಲ್ಲಿ ಸಾವಿರಾರು ಹಸುಗಳನ್ನ ಈ ಒಂದು ಜಾತ್ರೆಗೆ ತಗೊಂಡು ಮಾರಾಟಕ್ಕೆ ಇಟ್ಟಿದ್ದಾರೆ ಇಬ್ಬರದು ಸುದರ್ಶನ್ ರೆಡ್ಡಿ ಇದಾರಲ್ಲ ಸುದರ್ಶನ್ ರೆಡ್ಡಿ ಅವರ ಫ್ರೆಂಡ್ ನನ್ನ ಪ್ರಾಣಮಿತ್ರರು ಪ್ರಾಣಮಿತ್ರರು ಅವರಿಂದ ನನಗೆ ಬಾರಿ ಅನುಕೂಲ ಸಿಕ್ಕಿದೆ ಸಮೇ ಹೌದಾ ಸುದರ್ಶನ್ ರೆಡ್ಡಿ ನಮ್ಕ ಅದು ರೈಡರೇ ಬೇರೆ 24 ವರ್ಷ ಅವೇರಿ ವ್ಯಾಪಾರ ಅವೇರಿ ಹೌದು ಏಳು ಗಾಡಿ ಓನರ್ ನಾನು ಹಾ 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 ಅವಕ್ಕೆ ಹಾ ಅವಕ್ಕೆ ಕಿಂಗ್ ನಾನು ಹೌದಾ ಅವಾಗಲೇ ಕಿಂಗ್ ಕಿಂಗ್ ಅವಕ್ಕೆ हाय फ्रेंड्स एल्लरिगू नमस्कार जस्ट कन्नडिग यूट्यूब चानल गे निमगेल्ल स्वागत नहीं चानल सब्सक्राइब मडलिल्ल अंद्रे दयविट्टु ईगले सब्सक्राइब माडि लाइक माडि शेर माडि नानु ओंदु जात्रेगे बंदिद्दीनि इवत्तु होसकोटे हत्र मुगबाळ अंत मुगबाळ हत्र सप्लमन जात्रे अंत तुंबा फेमस्सु वर्षकोंदसर्ति नडेयुवंत ओंदु जात्रे इदु ಈ ಜಾತ್ರೆ ಸ್ಪೆಷಲ್ ಏನು ಅಂದ್ರೆ ಎಲ್ಲಾ ತರದ ಜಾತ್ರೆಗಳ ಜಾತ್ರೆಗಳ ತರನೇ ಇದನ್ನು ಅದ ಇಲ್ಲಿ ಹಸುಗಳ ಒಂದು ಪ್ರದರ್ಶನ ಇರುತ್ತೆ ಎಲ್ಲಾ ತರದ ಜಾತಿಯ ಹಸುಗಳು ಪ್ರದರ್ಶನ ಇರುತ್ತೆ ಹಾಗೆ ಮಾರಾಟ ಕೂಡ ಇರುತ್ತೆ ತುಂಬಾ ಜೋರು ಜಾತ್ರೆ ಇದು ವರ್ಷಕೊಂದಸರಿ ನಡೆಯುವಂತ ಸಪ್ಲಮನ ಜಾತ್ರೆ ಬನ್ನಿ ಜಾತ್ರೆ ಹೇಗಿದೆ ಇಲ್ಲಿ ಯಾವ ಯಾವ ತರದ ಹಸುಗಳು ಇದಾವೆ ನೋಡೋಣ ನೋಡಿ ಜಾತ್ರೆನಲ್ಲಿ ತುಂಬಾ ಮೈನ್ ಅಟ್ರಾಕ್ಷನ್ ಅಂದ್ರೆ ಹಳ್ಳಿಕಾರ ಹಸುಗಳು ಇಲ್ಲಿ ಹಳ್ಳಿಕಾರ ಹಸುಗಳೇ ಮೈನ್ ಅಟ್ರಾಕ್ಷನ್ ಇದೆ ನೋಡಿ ಎಷ್ಟೊಂದು ಹಸುಗಳಿದಾವೆ ಅಂತ ಹೇಳಿದ್ರೆ ಇಲ್ಲಿ ಬರುವಂತ ರೈತರು ಇಲ್ಲೇ ಅಡಿಗೆಗಳು ಮಾಡಿ ಇಲ್ಲೇ ಊಟ ಮಾಡುವಂತದ್ದು ಫುಲ್ಲು ಟೆಂಟ್ ಹಾಕೊಂಡು ಇಲ್ಲೇ ಇರ್ತಾರೆ ಜಾತ್ರೆ ಮುಗಿಯೋಷ್ಟು ದಿನ ನೀವು ನೋಡ್ತಾ ಇದ್ದೀರಾ ಆ ಕಡೆ ರೋಡಲ್ಲಿ ಕೂಡ ತುಂಬ ಹಸುಗಳಿದಾವೆ ಎಷ್ಟು ಫುಲ್ಲು ಟ್ರಾಫಿಕ್ ಆಗಿದೆ ಅಂದ್ರೆ ತುಂಬ ಫೇಮಸ್ ಈ ಕಡೆ ತುಂಬ ಜನ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಜಾತ್ರೆಗೆ ಬರ್ತಾರೆ ಫ್ರೆಂಡ್ಸ್ ಈ ಜಾತ್ರೆನಲ್ಲಿ ಹೊಸಕೋಟೆ ತಾಲೂಕಿನವರಾಗಿರುವಂತ ಒಬ್ಬ ರೈತರು ಬಂದಿದ್ದಾರೆ ಅವರು ಕೂಡ ಹಸುಗಳನ್ನ ಸೇಲ್ ಮಾಡೋಕೆ ಅಂತ ಬಂದಿರೋದು ಈ ಒಂದು ಜಾತ್ರೆನಲ್ಲಿ ಸರ್ ನಮಸ್ಕಾರ ಎಷ್ಟು ಜೊತೆ ಇದಾವೆ ಒಟ್ಟು ಇಲ್ಲಿ ಇಲ್ಲಿ 12 ಜೊತೆ ಇದಾವೆ 12 ಜೊತೆ ಹಸುಗಳು ಇದಾವೆ ನಿಮ್ದು ಎಷ್ಟು ಜೊತೆ ಇದಾವೆ ಒಟ್ಟು ಇಲ್ಲಿ 12 ಜೊತೆ ಇದಾವೆ ಸ್ವಲ್ಪ ಜೋರಾಗಿ ಮಾತಾಡಿ ಕೇಳಿಸಲ್ಲ 12 ಜೊತೆ ಇದಾವೆ ಒಂದು ಜೊತೆ ಒಂದು ಲಕ್ಷ 40 ಸಾವಿರ ಎಲ್ಲ ಹಳ್ಳಿಕಾರ ಹಸುಗಳು
ಇದು ಎಷ್ಟು ದಿನ ನಡೆಯುತ್ತೆ ಜಾತ್ರೆ ಇದು ನಡೆಯುತ್ತೆ ಒಂದು 10 ದಿನ ನಡೆಯುತ್ತೆ 10 ದಿನ ನಡೆಯುತ್ತಾ ಅಂದ್ರೆ ಇಲ್ಲ ಟೆಂಟ್ ಹಾಕೊಂಡು ಇಲ್ಲ ಅಡಿಗೆಗಳು ಮಾಡ್ಕೊಂಡು ಬಿಡ್ತೀರಾ ಇಲ್ಲ ಇಲ್ಲ ಮಾಡ್ಕೊಂಡಿರ್ತೀರಾ ಸ್ನೇಹಿತರೆ ಈ ಒಂದು ಜಾತ್ರೆಗೆ ಬರಿ ಹೊಸಕೋಟೆ ತಾಲೂಕಲ್ಲ ಸುತ್ತಮುತ್ತ ಇರುವಂತ ಅನೇಕ ಊರುಗಳಿಂದ ಹಸುಗಳನ್ನು ಇಲ್ಲಿ ಮಾರಾಟಕ್ಕೆ ತಗೊಂಡಿರ್ತಾರೆ ನೋಡಿ ಇಲ್ಲಿ ದೇವನಹಳ್ಳಿ ತಾಲೂಕಿನ ಮಂಜುನಾಥ್ ಅವರು ಇದ್ದಾರೆ ನಿಮ್ಮದು ಎಷ್ಟು ಹಸುಗಳಿದಾವೆ ಸರ್ ಇಲ್ಲಿ ಸರ್ ನಮ್ಮ 9 ಜೊತೆ 9 ಜೊತೆ ಇದಾವ ಎಲ್ಲ ಹಳ್ಳಿಕಾರೇನಾ ಹಳ್ಳಿಕಾರೆ ನೀವು ಎಷ್ಟು ಮಾರ್ತಾ ಇರೋದು ನಾವು 120 180 ಜೊತೆ ಹಾ ಅದು ಅದೆರಡು ಒಂದು ಜೊತೆನಾ ಇವೆರಡು ಸರ್ ಇವೆರಡು ಇವೆರಡು ಒಂದು ಜೊತೆ ಅಂದ್ರೆ ಈ ಜಾತ್ರೆ ಅಟ್ರಾಕ್ಷನ್ ನೇ ಹಳ್ಳಿಕಾರ ಹಸುಗಳು ಹಳ್ಳಿಕಾರ ಅಂದ್ರೆ 10 ದಿನ ನಡೆಯುತ್ತಂತೆ ಜಾತ್ರೆ ನಡೆಯುತ್ತೆ ಸರ್ ಸೇಲ್ ಆಯ್ತಾ ನಿಮ್ಮದು ಹಸುಗಳು ಸೇಲ್ ಆಯ್ತು ಸರ್ 8 ಜೊತೆ ಕೊಟ್ಟಿದ್ದೀನಿ ಆ 8 ಜೊತೆ ಕೊಟ್ಟಿದ್ದೀನಿ 8 ಜೊತೆ ಮಾರಾಟ ಆಯ್ತಾ ಇದ್ದೀನಿ ಮ್ಯಾಕ್ಸಿಮಮ್ ಎಷ್ಟು ಸೇಲ್ ಆಗಿದೆ ಸರ್ ನಮಗೆಲ್ಲ ಹೆಚ್ಚು ಕಮ್ಮಿ ಒಂದು 15 ಲಕ್ಷ ರೂಪಾಯಿ ನೆವಾರ ಆಗಿದೆ 15 ಲಕ್ಷದವರೆಗೂ ಆಗಿದೆ ಹಾಗೆ ಹಾ ಸರಿ 10 ಜೊತೆ 10 ಜೊತೆ ಒಂದು 20 ಒಂದು 80 ಹಾ 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 ಹಿಂಗೆಲ್ಲ ಆಗಿದೆ ಸರಿ ನಾವು ರೈತರೇ ಆಶ್ಚರ್ಯ ಏನು ಅಂದ್ರೆ ಬೆಂಗಳೂರಿನ ಗರುಡಾಚಾರ್ಯಪಾಲದಿಂದ ಕೂಡ ಒಬ್ಬರು ರೈತರು ಬಂದಿದ್ದಾರೆ ಕಾಯಸ್ಕ ಬಂದಿರೋದು ಅಷ್ಟೇ ಹಾ ಸೋಕಿಗೆ ಬಂದಿರೋದು ಹೌದಾ ಅದೇ ಮಾರಕಲ್ಲ ಅಲ್ಲ ಮಾರಿದ್ರೆ ಮಾರೋರೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆಗೆ ಹೋಗೋದು ಸರಿ ಸರ್ ಇವೆರಡು ನಿಮ್ಮೇನು ಹಸುಗಳು ಎಷ್ಟು ಇದೆ ಇದು ಬೆಲೆ ಎಷ್ಟು 1,28,000 ಮಾರಿದ್ದೀರಾ ನೋಡಿ ಈ ಹಳ್ಳಿಕಾರ ಹಸುಗಳನ್ನ ತಗೊಂಡಿರೋ ಇವರು ಅರಪನಹಳ್ಳಿ ಅವರು 1,28,500 ಒಂದ್ ಜೊತೆ ಹಸುಗಳು ಸೊ ಮಾರಿರೋರು ನೀವು ನೋಡಿ ಇಲ್ಲಿದೆ ಇನ್ನೊಂದು ಹಸು ಅಂದ್ರೆ ಇಲ್ಲಿ ಸಿಂಗಲ್ ಹಸುಗಳು ಕೊಡಲ್ಲ ಜೊತೆ ಜೊತೆಗೆ ಕೊಡೋದು ಯಾವಾಗ್ಲೂ ಫ್ರೆಂಡ್ಸ್ ಇಲ್ಲಿ ಹಳ್ಳಿಕಾರ ಹಸುಗಳೇ ಮೇನ್ ಅಟ್ರಾಕ್ಷನ್ ಇಲ್ಲಿ ಸಾವಿರಾರು ಹಸುಗಳನ್ನ ಈ ಒಂದು ಜಾತ್ರೆಗೆ ತಗೊಂಬಂದು ಮಾರಾಟಕ್ಕೆ ಇಟ್ಟಿದ್ದಾರೆ ವಿಶೇಷ ಏನು ಅಂದ್ರೆ ಕೆಲವರು ಹಸುಗಳು ಮಾರಾಟಕ್ಕಲ್ಲ ಪ್ರದರ್ಶನಕ್ಕೆ ಅಂತಾನೆ ಇಡ್ತಾ ಇದ್ದಾರೆ ಒಂದು ಅದು ಫ್ಯಾಷನ್ ಅಂತಾನೆ ಹೇಳ್ಬೋದು ಅವ್ರು ಸಾಕಿರುವಂತ ಹಸುಗಳನ್ನ ಬೇರೆಯವರು ನೋಡ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವರು ಇಲ್ಲಿ ಪ್ರದರ್ಶನಕ್ಕೆ ಇಡುವಂತ ಒಂದು
व्यवस्थे कूड़ा जात्रेनल्लि इदे फ्रेंड्स निम्गेल्ल तुंबा इंट्रेस्टिंग विषय ऐनु अंद्रे देवनहळ्ळि भागदल्लि फ्याशन गोस्करने हसुगळन्न साक्ता इरुवंत ओंदु कुटुंब इदे अदु विजयपुरद मरवे नारायणप्पनवरु अंत अवरु एष्टु प्रीति अंद्रे हसुगळ बग्गे अदु सुमारु हसुगळन्न अवरु साकि सल्लिस्ता इद्दारे तुंबा प्रीति अवरिगे हसुगळु अंद्रे नोडि ओंदु ई ओंदु जात्रेनल्लि ई ओंदु टेंटे हाकोंडिद्दारे ಇಲ್ಲಿ ನೀವು ಬೋರ್ಡ್ ನೋಡ್ತಾ ಇದ್ದೀರಾ ಶ್ರೀ ಸಪ್ಲಮ್ಮ ದೇವಿ ಭಾರಿ ದನಗಳ ಜಾತ್ರಾ ಮಹೋತ್ಸವ ವಿಜಯಪುರದ ಮರವೆ ಶ್ರೀ ನಾರಾಯಣಪ್ಪನವರು ಮತ್ತು ಮಕ್ಕಳು ಹಾಗೂ ಮೊಮ್ಮಕ್ಕಳು ಅವರ ಕಡೆಯಿಂದ ನಡೀತಾ ಇರುವಂತ ಒಂದು ಹಸುಗಳ ಪ್ರದರ್ಶನ ಇದು ಇದೇನು ಮಾರಾಟಕ್ಕಿಲ್ಲ ಆದರೆ ಅವರು ತಮ್ಮ ಸಾಕಿರುವಂತ ಹಸುಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಡಬೇಕು ಅಂತ ಇಲ್ಲಿ ಇಟ್ಟಿದ್ದಾರೆ ಬನ್ನಿ ಅವರನ್ನು ಮಾತಾಡಸೋಣ ಅವರ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ದಾರೆ ಈ ಹಸುಗಳ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ನೋಡಿ ವಿಜಯಪುರದ ಮರವೆ ನಾರಾಯಣಪ್ಪನವರ ಹಸುಗಳು ಇವೆಲ್ಲಾನು ಎಲ್ಲ ಹಳ್ಳಿಕಾರ ಹಸುಗಳು ಹಳ್ಳಿಕಾರ ಹಸುಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋದೇ ಒಂದು ಫ್ಯಾಷನ್ ಆಕ್ಚುಲಿ ಅಷ್ಟು ಚೆನ್ನಾಗಿರ್ತವೆ ನೋಡೋದಕ್ಕೆ ತುಂಬಾ ಮುದ್ದಾಗಿರುತ್ತೆ ಹಸು ತುಂಬಾ ಸೌಮ್ಯ ಸ್ವಭಾವದ ಹಸುಗಳು ಈ ಹಸುಗಳೇ ಈ ಜಾತ್ರೆಯ ಮೇನ್ ಅಟ್ರಾಕ್ಷನ್ ಅಂತ ಹೇಳಿದೆ ನೋಡಿ ವಿಜಯಪುರದ ಮರವೆ ನಾರಾಯಣಪ್ಪನವರ ಹಸುಗಳು ಒಟ್ಟು ಒಂದು 7-8 ಜೊತೆಗಳು ಹಸುಗಳು ಬಂದಿದ್ದಾರೆ ನೋಡಿ ಈ ಒಂದು ಜೊತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ವಿಡಿಯೋದಲ್ಲಿ ನೋಡ್ತಿದ್ರೆ ನಿಮ್ಗೆ ಈ ತರ ಅನಿಸ್ತಿದೆ ಇದನ್ನ ರಿಯಲ್ ಆಗಿ ನೋಡಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ ಅಷ್ಟು ಚೆನ್ನಾಗಿದ್ದಾವೆ ಈ ಹಳ್ಳಿಕಾರ ಹಸುಗಳು ನೋಡೋದಕ್ಕೆ ಸರ್ ಅವರು ನಾರಾಯಣಪ್ಪನವರ ಮೊಮ್ಮಗ ಇಲ್ಲಿದ್ದಾರೆ ಸರ್ ನಿಮ್ಮ ಹೆಸರು ಆದರ್ಶ್ ಅಂತ ಸರ್ ಆದರ್ಶ್ ಅಲ್ವಾ ಒಟ್ಟು ಎಷ್ಟು ಜೊತೆ ತಗೊಂಡ್ಬಂದಿದ್ದೀರಾ ಇಲ್ಲಿಗೆ ಸರ್ 5 ಜೊತೆ 4 ಕೊಂಟಿ ಇತ್ತು ಹಾ ಅಂದ್ರೆ ಇದು ಸೇಲ್ಗೂ ಮಾಡ್ತೀರಾ ಇಲ್ಲಿ ಇಲ್ಲ ಬರೀ ಪ್ರದರ್ಶನಕ್ಕೆ ಮಾತ್ರನ ಪ್ರದರ್ಶನ ಆಗುತ್ತೆ ಸೇಲು ಮಾಡ್ತೀವಿ ಸೇಲು ಆಗುತ್ತೆ ಅಂದ್ರೆ ಎಷ್ಟು ದಿನ ಆಯ್ತು ನೀವು ಬಂದು ನಾವು ನಿನ್ನೆ ಸಾಯಂಕಾಲ ಬಂದಿದ್ದು ಹಾ ಹಾ ಅಂದ್ರೆ ಸೇಲ್ ಆಯ್ತಾ ಯಾವ್ದಾದ್ರು ಇಲ್ಲ ಇನ್ನೂ ಯಾವ ಕೊಟ್ಟಿಲ್ಲ ನಿನ್ನೆ ಸಾಯಂಕಾಲನೆಲ್ಲ ಬಂದಿದ್ದು ಬಿಟ್ಟು ನೋಡ್ತೀವಿ ಏನೋ 10 ದಿನಗಳ ಜಾತ್ರೆ ಅಂತ ಇದು ಇಲ್ಲ 4-5 ದಿನ 5 ದಿನ ನಡೆಯುತ್ತೆ ಒಂದು ವಾರ ಅಷ್ಟೇ ಒಂದು ವಾರನೂ ಇಲ್ಲ ಇರ್ತೀರಾ ನೀವು ಹಾ ಮುಗಿಯೋವರೆಗೂ ಇಲ್ಲ ಇರ್ತೀವಿ ಮುಗಿಯೋವರೆಗೂ ಇವೆಲ್ಲ ಹಳ್ಳಿಕಾರ ಹಸುಗಳನ್ನ ಇಲ್ಲ ಎಲ್ಲಪ್ಪ ಹಳ್ಳಿಕಾರ ಇದು ಎಷ್ಟಿದೆ ಪ್ರೈಸ್ ಯಾವುದು ಇದು ಮುಂದೆ ಇರೋದು 6.5 ಲಕ್ಷ 6.5 ಲಕ್ಷ ಹಾ ನೇತ್ರ ನೋಡಿ ಈ ಒಂದು ಜೊತೆ 6.5 ಲಕ್ಷ ಇಲ್ಲಿರಂತ ಹಳ್ಳಿಕಾರ ಹಸುಗಳ ಬೆಲೆ 6.5 ಲಕ್ಷ ಇಲ್ಲಿ ಸುಮಾರು 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ಹಳ್ಳಿಕಾರ ಹಸುಗಳ ಬೆಲೆ ಇಲ್ಲಿರಂತ 2 ಹಸುಗಳು ಒಂದು ಜೊತೆ 6.5 ಲಕ್ಷ ಇದು ತುಂಬಾ ಸೌಮ್ಯ ಸ್ವಭಾವ ಅಲ್ವಾ ಹಳ್ಳಿಕಾರ ಹಸುಗಳು ಅಂದ್ರೆ ಸೌಮ್ಯ ಇರ್ತವೆ ಒಂದೊಂದು ಸ್ವಲ್ಪ ರಾಂಗ್ ಇರ್ತವೆ ಹಾ ಹಾ 6.5 ಲಕ್ಷ 6.5 ಲಕ್ಷ ಎರಡು ಹಾ ಎರಡು ಸರಿ ಹೇ ನೋಡಿ ಇಲ್ಲಿ ಇನ್ನೊಂದು ಜೊತೆ ಇದೆ ಇದು 4 ಲಕ್ಷ ಅಂತ ಇದು ಕೂಡ ಎಷ್ಟು ವೈಟ್ ಕಲರ್ ನೋಡಬೇಕು ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ವೈಟ್ ಕಲರ್ ಮತ್ತೆ ಅದರ ಹಣೆ ಮೇಲೆ ಒಂದು ನಾಮವನ್ನು ಕೂಡ ಹಾಕಿದ್ದಾರೆ ಇದು ಯಾವಾಗಲೂ ಜೊತೆ ಜೊತೆಗೆ ಸೇಲ್ ಮಾಡೋದಾ ಹಾ ಜೊತೆ ಜೊತೆ ಜೊತೆಗೆ ಸೇಲ್ ಮಾಡೋದಾ ಜೊತೆಲೇ ಸರ್ ಈ ತಳಿನೇ ಇಷ್ಟು ಚೆನ್ನಾಗಿ ಹುಟ್ಟೋದು ನೋಡಿ ಆದರ್ಶ್ ಅವರು ಹೇಳ್ತಾ ಇದ್ದಾರೆ ಹಳ್ಳಿಕಾರ ಹಸುಗಳು ಅಷ್ಟು ಬ್ಯೂಟಿಫುಲ್ ಆಗಿ ಬೇರೆ ಯಾವ ಹಸುಗಳು ಕಾಣೋದಿಲ್ಲ ಅಷ್ಟು ಮುದ್ದಾಗಿ ಇರುವಂತಹ ಹಸುಗಳು ಇವು ಮತ್ತೆ ತುಂಬಾ ಸೌಮ್ಯ ಸ್ವಭಾವದ ಹಸುಗಳು ಇವು ಈ ಜಾತ್ರೆನಲ್ಲಿ ತುಂಬಾ ಹೆಚ್ಚಾಗಿ ಸೇಲ್ ಆಗುವಂತಹ ಹಸುಗಳು ಹಳ್ಳಿಕಾರ ಹಸುಗಳು ನೋಡಿ ಅವ ಇವರ ಒಂದು ಜೊತೆ ನೋಡಿದ್ವಿ ಆ ಕಡೆ ಇದ್ದಿದ್ದು 6.5 ಲಕ್ಷ ಇದು 4 ಲಕ್ಷ ಅದೇ ತರದ ಇನ್ನು ಹಲವಾರು ಹಸುಗಳು ಕೂಡ ಈ ಒಂದು ಪ್ರದರ್ಶನದಲ್ಲಿ ಇಟ್ಟಿದ್ದಾರೆ ನೋಡಿ ಅವರ ಹಸುಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರೋದು ಆದರ್ಶ್ ಅವರು ನಾರಾಯಣಪ್ಪನವರ ಮೊಮ್ಮಗ ನಾರಾಯಣಪ್ಪನವರನ್ನ ಮಾತಾಡ್ಸೋಣ ಅವರಿಗೆ ತುಂಬಾ ಒಂದು ಪ್ಯಾಷನ್ ಆಗಿ ಈ ಒಂದು ಹಸುಗಳನ್ನ ತುಂಬಾ ವರ್ಷಗಳಿಂದ ಸಾಕೋ ಬಂದಿದ್ದಾರೆ ನೋಡಿ ಇವರೇ ನಾರಾಯಣಪ್ಪನವರು ಇವರೇ ನಾರಾಯಣಪ್ಪನವರು ವಿಜಯಪುರದ ನಾರಾಯಣಪ್ಪನವರು ನಾರಾಯಣಪ್ಪನವರೇ ನಿಮ್ಮ ನೋಡಿ ನಂಗಂತೂ ತುಂಬಾ ಖುಷಿ ಆಯ್ತು ಆಗ್ಲಿ ಬಿಡಿ ನಾನು ವಿಜಯಪುರದ ಸುದರ್ಶನ್ ರೆಡ್ಡಿ ಇದಾರಲ್ಲ ಸುದರ್ಶನ್ ರೆಡ್ಡಿ ಅವ್ರ ಫ್ರೆಂಡ್ ಪ್ರಾಣ ಮಿತ್ರರು ಅವ್ರಿಂದ ನನಗೆ ಬಾರಿ ಅನುಕೂಲ ಸಿಕ್ಕಿ ಸ್ವಾಮಿ ಹೌದಾ ಸುದರ್ಶನ್ ರೆಡ್ಡಿ ನಮ್ಕ ಅದು ರೈಡರೇ ಬೇರೆ ಆ ದೇವರು ಆತನ ಒಳ್ಳೆ ಖುಷಿ ಕೊಟ್ಟು ಒಂದು ಯಾವ್ದೋ ಒಂದು ಪ್ರಶಸ್ತಿ ಕೊಡಿಸಿದ ನಿಮ್ ಬಗ್ಗೆ ತುಂಬಾ ಹೇಳ್ತಾ ಇದ್ದಾರೆ ಅವರೇ ಹೇಳಿದ್ ನನ್ಗೂ ಕೂಡ ಇವತ್ತು ಈ ಒಂದು ಜಾತ್ರೆಗೆ ಹೋಗಿ ಸಿಗ್ತಾರೆ ಅಂತ ಅದಕ್ಕೆ ನಿಮ್ಮನ್ನ ನಿಮ್ಮ ಹಸುಗಳನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಆಯ್ತು ಬುದ್ಧಿ ನಂಗದು ತುಂಬಾ ಖುಷಿ ಆಯ್ತು ನಿಮ್ಮ ಹಸುಗಳು ನೋಡಿ ಎಷ್ಟು ವರ್ಷದಿಂದ ಈ ಹಸುಗಳು ಸಾಕಿದ್ದೀವಿ ಇದು ನಾವು 75 ವರ್ಷ ಆಗೋಯ್ತು ನಾನು ಈ ರೌಂಡ್ಗೆ ಇಳಿದು ಆಹಾ ಅಂದ್ರೆ ಅಷ್ಟು ವರ್ಷಗಳಿಂದ ಹಸುಗಳು ಸಾಕಿದ್ದೀರಾ 75 ವರ್ಷ ನನ್ನ ತಂದೆ ಆಹಾ ನೀನು ಪಾಡೋಂದ ಅವತ್ತಕ್ಕೆ ನಾನು ಇಷ್ಟಂಕೆ ಕೇಕಿರೋನು ನಾನು 24 ವರ್ಷ ಅವೇರಿ ಅಪ್ಪರ ಅವೇರಿ ಹೌದು 7 ಗಾಡಿ ಓನರ್ ನಾನು ಹಾ 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 ಅವಕ್ಕೆ ಹಾ ಅವಕ್ಕೆ ಕಿಂಗ್ ನಾನು ಅಲ್ಲಿ ಹೌದಾ ಅವಾಗಲೇ ಕಿಂಗ್ ಕಿಂಗ್ ಅವಕ್ಕೆ
ಅವಾಗ ಅದೊಂದರ ಕಾಸು ಉಳಿಯೋದು. ಈಗೇನು ಇಲ್ಲ ಸಭೆ, ಈಗೆಲ್ಲ ಕೈನಿಂದ ಕಳೀತಾ ಇದ್ದೀನಿ. ಅದೇ ನಿಮ್ ಕೈಯಿಂದ ಖರ್ಚು ಮಾಡಿ ಈ ವಾಚನೆ ಬಿಡಂಗಿಲ್ಲ. ಈ ವಾಚನೆ ಅಂದ್ರೆ ಕುಡಿಯೋದನ್ನ ಬಿಡಿಸಬಹುದು, ಸುಳ್ತಾನ ಬಿಡಿಸಬಹುದು, ಜೂಜು ಬಿಡಿಸಬಹುದು. ಇದು ಬಿಡಿಸಕ್ ಯಾರ ಕೈಗೆ ಆಗಲ್ಲ. ಇದು ಬಿಡಿಸ್ಬೇಕಂತೇಳಿ ನಮ್ಮ ಹೆಂಗಸರು ಬಾರಿ ಹಠ ಮಾಡಿಲ್ಲು, ಹಾರ್ಟ್ ಅಟ್ಯಾಕ್ ಆಗೋಯ್ತು. ಹೋಗ್ಲಿ, ನಿಮ್ ದಾರಿಗೆ ಹೋಗಂದೆ. ನನ್ನ ಮಗ ನಾನು ಒಂಥರ ಪ್ಯಾಶನ್ ನಿಮ್ಗೆ. ಇದೇ ನನ್ ಕೋಕಿ, ಇದೇ ನನ್ನ ಆಸ್ತಿ. ನಿಮ್ ಆಸೆ ನೋಡಿ, ಇಂತ ಒಂದು ಆಸೆ, ಹಸುಗಳ ಬಗ್ಗೆ ಪ್ರೀತಿ, ಪ್ಯಾಶನ್ ಇರೋದು ತುಂಬಾ ಅಪರೂಪ. ಅದರಲ್ಲೂ ವಿಜಯಪುರದ ಮರವೇ ನಾರಾಯಣಪ್ಪನವರು 91 ವರ್ಷ ವಯಸ್ಸು. ಈಗ ನೋಡಿ 91 ವರ್ಷ, ಇವಾಗ್ಲೂ ಹಸುಗಳನ್ನ ತಮ್ಮ ಮಕ್ಕಳ ತರ ಅಷ್ಟು ಪ್ರೀತಿ ಮಾಡ್ತಾರೆ. ಜಾತ್ರೆ ತಗೊಂಡ್ ಪ್ರದರ್ಶನ ಕೂಡ ಇಟ್ಟಿದ್ದಾರೆ. ಅವ್ರಿಗೆ ಮಾರಾಟಕ್ಕಿಂತ ಹೆಚ್ಚಾಗಿ ತಮ್ಮ ಹಸುಗಳನ್ನ ಎಲ್ಲರೂ ನೋಡ್ಬೇಕು ಅನ್ನೋದು ಒಂದು ಆಸೆ ಅವ್ರಿಗೆ. ಅದ್ರ ಪ್ರಕಾರ ಇವತ್ತು ಈ ವಿಡಿಯೋದಲ್ಲಿ ಅವ್ರ ಹಸುಗಳನ್ನ ನಾವು, ನನ್ನ ಪ್ರಾಣಾಂತರು ಮಿತ್ರರು ಜಾಸ್ತಿ ಅವ್ರೆ ನನಗೆ, ಅವ್ರು ಬಂದು ನೋಡಿದ್ರೆ ಸಾಕು ನನ್ಗೆ. ಅದ್ರ ಕಥೆನೇ ಬೇರೆ. ಹೌದು, ಮಾಗಡಿ ಮದ್ದೂರ್ ಕಡೆಯವರೆಲ್ಲಾನು ನನಗೆ ಜಾಸ್ತಿ ಪ್ರಾಣಾಂತರು. ಅಂದ್ರೆ ಎಲ್ಲ ಜಾತ್ರೆ ಆಗ್ಲಿ ಈ ತರ ಹಸುಗಳನ್ನ ತಗೊಂಡು ಹೋಗ್ತಾ ಇರ್ತೀರಾ? ಇಲ್ಲ, ಮೂರು ಜಾತ್ರೆ. ಇಲ್ಲಿ ಘಾಟಿ, ಘಾಟಿ ಆಮೇಲೆ ಮಾಗಡಿ. ಮಾಗಡಿ ಅವ್ರು ನನ್ನ ಬಿಡಲ್ಲ, ಅಲ್ಲಿ ಹೋಗಿ ಅವ್ರ ಮುಖ ತೋರಿಸಿ ಎರಡು ರಾತ್ರಿ ಅಲ್ಲಿ ಮಲಗಿ ಹೌದಾ? ಸರಿ, ನಿಮ್ ಜೊತೆ ಮಾತಾಡಿ ತುಂಬಾ ಸಂತೋಷ ಆಯ್ತು. ನನ್ನ ಅಭಿಮಾನಿ ಒಬ್ನು ಒಂದು ಹಸು ಕರು ಕೊಟ್ಟ, ಇಡೀ ನಾಲ್ಕು ಸ್ಟೇಟ್ ಕಾದಿಲ್ಲ, ಅಲ್ಲೇ ಐತೆ. ಓ, ಇದೆಯಲ್ಲ. ಒಂದ್ ರೂಪಾಯಿ ನಾನು ಕೊಟ್ಟಿರ್ಲ, ಅದನ್ನ ತಗೊಂಡೋಗಿ. ಅದೇ ನನ್ನ ಬದುಕಿಸ್ತಾ ಇರೋದು. ಹೌದಾ? ಅದು ಬತ್ತಾನೆ ಸ್ಟಾರ್ಟ್ ಆಗೋಯ್ತು, ಫುಲ್ ಇದ್ದು. ಸರಿ ಸರಿ, ಅದು ಬಂದು ಬಾಕ್ಸ್ನಾಗೆ ಒಂದು ಸ್ಟಾರ್ ಸ್ಟಾರ್ಟ್ ಆಯ್ತು. ನಂದು ಲೇಔಟ್ ನಿಂತಿತ್ತು, ನಾನು ಜಮೀನ್ ಡೀಲಿಂಗ್. ಅದು ಸ್ವಲ್ಪ ತುಂಬಾ ಸಂತೋಷ ಆಯ್ತು ನಿಮ್ಗೆ ಮಾತಾಡ್ತಿ. ಫ್ರೆಂಡ್ಸ್, ನೋಡಿದ್ರಲ್ಲ ಮರವೇ ನಾರಾಯಣಪ್ಪನವರು ಮಾತಾಡಿದ್ರು. ಈಗ 90+ ಇಯರ್ಸ್ ಆಗಿದೆ ಅವ್ರಿಗೆ. ಇವಾಗ್ಲೂ ಕೂಡ ಎಷ್ಟು ಲವಲವಿಕೆಯಿಂದ ಜಾತ್ರೆಗಳಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ. ಅಂತ ಹಿರಿಯರನ್ನ ಅಷ್ಟು ಪ್ಯಾಶನ್ ಆಗಿ ಎಷ್ಟೇ ಕಷ್ಟ ಬಂದರೂ ಸರಿ ಅವರು ಹಸುಗಳನ್ನ ಸಾಕೋದು ಮಾತ್ರ ಬಿಟ್ಟಿಲ್ಲ. ತಮ್ಮ ಮನೆ ಮಕ್ಕಳ ತರ ಇವಾಗ್ಲೂ ಈ ಹಸುಗಳನ್ನೆಲ್ಲ ನೋಡ್ಕೋತಾ ಇದ್ದಾರೆ. ಮೂರು ಜಾತ್ರೆಗಳು, ಈ ಜಾತ್ರೆನು ಸೇರಿ ಒಟ್ಟು ಮಾಗಡಿ ಜಾತ್ರೆ, ಘಾಟಿ ಸುಬ್ರಹ್ಮಣ್ಯದ ಜಾತ್ರೆ, ಮತ್ತೆ ಈ ಒಂದು ಜಾತ್ರೆ. ಈ ಒಂದು ಜಾತ್ರೆಗೆ ಮರಿದೇ ತಮ್ಮ ಹಸುಗಳನ್ನ ತಗೊಂಡೋಗಿ ಈ ಪ್ರದರ್ಶನಕ್ಕೆ ಇಡ್ತಾರೆ. ಇದೇ ಈ ಕುರಿಗಳು ಕೂಡ ಇದಾವೆ ಅವ್ರದ್ದು ಸ್ವಲ್ಪ, ಆ ಕುರಿಗಳು ಕೂಡ ಈ ಒಂದು ಪ್ರದರ್ಶನಕ್ಕೆ ತಗೊಂಬಂದಿದ್ದಾರೆ. ನೋಡಿ, ಇಲ್ಲೊಂದು ಕುರಿ ಇದೆ. ಫ್ರೆಂಡ್ಸ್, ನೋಡಿದ್ರಲ್ಲ ಸಪ್ಪನಮ್ಮನ ಜಾತ್ರೆಯ ಹಳ್ಳಿಕಾರ ಹಸುಗಳ ಪ್ರದರ್ಶನ ಮತ್ತು ಮಾರಾಟ. ಇದು ಮುಗಬಾಳದಿಂದ ಹೊಸಕೋಟೆ ಹತ್ರ ಇರೋ ಮುಗಬಾಳದಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಮಾಲೂರು ರಸ್ತೆಯಲ್ಲಿ ನಡೀತಾ ಇರುವಂತಹ ಒಂದು ಜಾತ್ರೆ ಇದು. ನೀವೇನಾದ್ರೂ ಈ ಕಡೆಯವರಾಗಿದ್ರೆ ಒಂದಿನ ಈ ಜಾತ್ರೆಗೆ ಬನ್ನಿ, ಇಲ್ಲಿರುವಂತಹ ಹಳ್ಳಿಕಾರ ಹಸುಗಳನ್ನ ನೋಡಿ ಕಣ್ತುಂಬಿಸ್ಕೊಳ್ಳಿ. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಮಸ್ಕಾರ.